ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 213 ಇತಿಹಾಸಕಾರರು ಪ್ರಮಾಣೀಕರಿಸಿರುವಂತೆ ಪ್ರವೇಶ ದ್ವಾರವು ಹಿಂದಿನವರಿಗೆ ಚೆನ್ನಾಗಿ ಗೊತ್ತಿದ್ದರೂ ಎಎಲ್ ಮಮೂನ್ ಎಂಬ ಅರೇಬಿಯಾ ದೇಶದ ಖಲೀಫನಿಗೆ ಚರಿತ್ರೆಯ ಪ್ರಕಾರ ಅದು ಪಿರಮಿಡ್ನ ಉತ್ತರ ಭಾಗದಲ್ಲಿದೆ ಎಂಬುದರ ಹೊರತಾಗಿ ವಿಶದವಾಗಿ ಅದರ ಸರಿಯಾದ ಸ್ಥಳದ ಬಗ್ಗೆ ಹೆಚ್ಚಾಗಿ ತಿಳಿದಿರಲಿಲ್ಲ. ಕ್ರಿಸ್ತಶಕ 825 ಆತನು ಬಹಳ ಖರ್ಚು ಮಾಡಿ ಅದ್ಭುತವಾದ ನಿಧಿಯನ್ನು ಪಡೆಕೊಳ್ಳುವ ನಿರೀಕ್ಷೆಯಿಂದ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಪ್ರವೇಶವನ್ನು ಬಲಪ್ರಯೋಗ ಮಾಡಿ ತೆರೆಸಿದನು. ಆದರೆ ಈಗ ಅವುಗಳನ್ನು ಮೆಚ್ಚಿಕೊಳ್ಳುತ್ತಿರುವ ಬಹಳವಾಗಿ ಭೌತಿಕ ನಿಕ್ಷೇಪಗಳು ಇದ್ದರೂ ಅರಬ್ಬರು ಬಯಸಿದಂತಹ ಯಾವುದೇ ರೀತಿಯಲ್ಲಿ ಅದು ಇರಲಿಲ್ಲ. ಆದರೆ ಅವರ ಶ್ರಮವು ಪೂರ್ಣವಾಗಿ ವ್ಯರ್ಥವಾಗಲಿಲ್ಲ. ಅವರ ಕೆಲಸ ಮಾಡುತ್ತಿರುವಾಗ ಮೇಲಣ ಹಾದಿಯಲ್ಲಿ ಮುಚ್ಚಿದ್ದ ಕಲ್ಲು ಅದರ ಸ್ಥಳದಿಂದ ಕರಕರಗುಟ್ಟುತ್ತಾ ಪ್ರವೇಶ ದ್ವಾರದಲ್ಲಿ ಬಿದ್ದು ರಹಸ್ಯವೊಂದನ್ನು ಹೊರಹಾಕಿತು. ಈ ರೀತಿಯಲ್ಲಿ ಮೊದಲ ಆರೋಹಣ ಮಾರ್ಗವು ಬಯಲಾಯಿತು. ಅರಬರು ತಾವು ಕಡೆಗೂ ಗೌಪ್ಯವಾದ ಸಂಪತ್ತಿನ ಮಾರ್ಗವನ್ನು ಕಂಡುಹಿಡಿದವೆಂದು ಭಾವಿಸಿದರು. ಆದರೆ ಅವರಿಗೆ ಗ್ರನೇಟ್ ಪ್ಲಗ್ಗನ್ನು ತೆಗೆಯಲಾಗಲಿಲ್ಲ. ಅವರು ಪಕ್ಕದಲ್ಲಿ ಮೆದುವಾದ ಸುಣ್ಣದ ಕಲ್ಲನ್ನು ಕೊರೆಯುವುದರಿಂದ ಬಹಳ ಸುಲಭವಾಗಿ ಒಂದು ಮಾರ್ಗವನ್ನು ಬಲವಂತವಾಗಿ ತೆರೆದರು. ಮುಂದಿನ ಶಿರೋನಾಮೆ ಯುಗಾಂತರಗಳ ಯೋಜನೆಯ ಕುರಿತಾಗಿ ಮಹಾಪಿರಮಿಡ್ ದ ಗ್ರೇಟ್ ಪಿರಮಿಡ್ಸ್ ಟೆಸ್ಟಿಮನಿ ಕನ್ಸರ್ನಿಂಗ್ ದ ಪ್ಲಾನ್ ಆಫ್ ದಿ ಏಜಸ್. ಮಾನ್ಯ ರಾಬರ್ಟ್ ಮೆಂಜಿಸ್ ಎಂಬ ಸ್ಕಾಟ್ಲ್ಯಾಂಡಿನ ಯುವಕನು ಪ್ರೊಫೆಸರ್ ಸ್ಮಿತ್ ಎಂಬುವರಿಗೆ ಒಂದು ಪತ್ರದಲ್ಲಿ ಪಿರಮಿಡ್ನ ಧಾರ್ಮಿಕ ಅಥವಾ ಮೆಸ್ಸಿಯನ ಲಕ್ಷಣಗಳ ಬೋಧನೆಯನ್ನು ಈ ಮೊದಲು ಸಲಹೆ ಮಾಡಿದ್ದನ್ನು ಹೀಗೆ ಹೇಳಿದ್ದಾನೆ. ಗ್ರ್ಯಾಂಡ್ ಗ್ಯಾಲರಿಯ ಉತ್ತರ ಪ್ರಾರಂಭದಿಂದ ಮೇಲಣ ಬೆಳವಣಿಗೆಯನ್ನು ನಮ್ಮ ಕರ್ತನ ಜೀವನದ ವರ್ಷಗಳು 1 ಇಂಚಿಗೆ 1 ವರ್ಷದ ಲೆಕ್ಕದಂತೆ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗಿದೆ. ಹೀಗೆ 3 ಮತ್ತು 30 ಇಂಚುಗಳ ವರ್ಷಗಳು ನಮ್ಮನ್ನು ಸರಿಯಾದ ಬಾವಿಯ ಬಾಯಿಯ ಎದುರಿಗೆ ತರುತ್ತದೆ. ಹೌದು, ಆ ಬಾವಿಯೇ ಈ ಕಥೆಗೆಲ್ಲ ಕೀಲಿಕೈಯಾಗಿದೆ. ಅದು ನಮ್ಮ ಕರ್ತನ ಮರಣ ಮತ್ತು ಹೂಳುವಿಕೆಯನ್ನು ಪ್ರತಿನಿಧಿಸುವುದು ಮಾತ್ರವಲ್ಲದೆ ಆತನ ಪುನರುತ್ಥಾನವನ್ನು ಸಹ ಪ್ರತಿನಿಧಿಸುತ್ತದೆ. ಈ ಕಡೆಯದ್ದನ್ನು ಈಗಾಗಲೇ ಗಮನಿಸಿರುವ ಲಕ್ಷಣದಲ್ಲಿ ತೋರಿಸಲಾಗಿದೆ. ಬಾವಿಯ ಬಾಯಿಯು ಮತ್ತು ಅದರ ಸುತ್ತಮುತ್ತಣ ಪರಿಸರವು ಒಂದು ಸ್ಫೋಟವೋ ಎಂಬಂತೆ ಕೆಳಗಿನಿಂದ ಅದನ್ನು ಸಿಡಿಸಿದೆ ಎಂದು ತೋರಿಬರುತ್ತದೆ. ಈ ರೀತಿಯಲ್ಲಿ ನಮ್ಮ ಕರ್ತನು ಮರಣದ ಬಂಧನವನ್ನು ಸಿಡಿಸಿದನು ಮತ್ತು ಆ ಮೂಲಕವಾಗಿ ಜೀವವನ್ನು ಅಮರತ್ವವನ್ನು ಬೆಳಕಿಗೆ ತಂದು ನೂತನ ಜೀವನದ ಮಾರ್ಗವನ್ನು ಬೆಳಕಿಗೆ ತಂದನು. ಇಬ್ರಿಯ 10:12 ಹೇಳಿರುವಂತೆ, ಯಾಕೆಂದರೆ ಮರಣವು ಆತನನ್ನು ಹಿಡಕೊಂಡಿರುವುದು ಅಸಾಧ್ಯವಾಗಿತ್ತು. ಅಪೋಸ್ತಲರ ಕೃತ್ಯಗಳು 2:24 ಎಂಬಂತೆ ಇದು ಈ ಬಾವಿಯ ಮೇಲಣ ತೆರೆಯುವಿಕೆಯ ಒಡೆದು ಹೋದ ಬಂಡೆಗಳ ಸುತ್ತುಗಟ್ಟನ್ನು ತೋರ್ಪಡಿಸುತ್ತದೆ. ಬಾವಿಯು ಈ ಪಿರಮಿಡ್ನ ಪ್ರತಿಯೊಂದು ಮೇಲಣ ಮಾರ್ಗಗಳಿಗೆ ಹೋಗಲು ಒಂದೇ ಪ್ರವೇಶ ಮಾರ್ಗವಾಗಿರುವಂತೆ ನಮ್ಮ ವಿಮೋಚಕನ ಮರಣ ಮತ್ತು ಪುನರುತ್ಥಾನದ ದೆಸೆಯಿಂದ ಪತನಗೊಂಡಿರುವ ಕುಲದವರಿಗೆ ಯಾವುದೇ ಮಟ್ಟದಲ್ಲಿ ಜೀವವನ್ನು ಪಡೆಯಲು ಇದೊಂದೇ ಮಾರ್ಗವಾಗಿದೆ. ಮೊದಲನೇ ಏರು ಮಾರ್ಗವು ಇಲ್ಲಿರುವುದರಿಂದ, ಆದರೆ ಅದರ ಮೂಲಕ ಹಾದು ಹೋಗಲು ದುಸ್ತರವಾದುದರಿಂದ ಯಹೂದ್ಯರ ಅಥವಾ ಒಡಂಬಡಿಕೆಯ ನಿಯಮವು ಜೀವವನ್ನು ಕೊಡುವ ಅಥವಾ ಅರ್ಪಿಸುವ ಮಾರ್ಗವಾಗಿರದೆ ಪ್ರಯೋಜನವಿಲ್ಲದ ಅಥವಾ ಜೀವದ ಮಾರ್ಗಕ್ಕೆ ದುಸ್ತರವಾದದ್ದಾಗಿದೆ. ಪತನಗೊಂಡ ಯಾವುದೇ ಕುಲವು ಎಂದಿಗೂ ಅದರ ನಿಗದಿತ ಮಾರ್ಗದಲ್ಲಿ ನಡೆಯುವುದರ ಮೂಲಕ ಜೀವವನ್ನು ತಲುಪಲಾಗಲಿಲ್ಲ ಅಥವಾ ತಲುಪಲಿಲ್ಲ. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ರೋಮ 3:20 ಆ ಬಾವಿಯು ಪ್ರತಿನಿಧಿಸುವ ಈಡುಬಲಿ ಒಂದರ ಮೂಲಕ ಮಾತ್ರವೇ ಶಿಕ್ಷಿಸಲ್ಪಟ್ಟ ಕುಲವು ದೇವರ ಯೋಜನೆಯ ಭವ್ಯವಾದ ಒದಗಿಸುವಿಕೆಯನ್ನು ಶಾಶ್ವತ ಜೀವವನ್ನು ಪಡಕೊಳ್ಳಬಹುದಾಗಿದೆ ಎಂಬುವಂಥದ್ದೇ.